ಸ್ನೇಹಿತರೆ, ಈ ಹೊಲಕ್ಕೆ ಕ್ಯಾನಲ್ ಇದೆ. ಕ್ಯಾನಲ್ನಾಗ ನೀರು ಅದಾವನ ಇಲ್ಲ ಅಂತ ನೋಡ್ಕೊಂಡು ಹೋಗಿ ಬಂದೀವಿ. ಕ್ಯಾನಲ್ನಾಗ ನೀರು ಅದಾವ ನೋಡ್ರಿ, ಸ್ವಲ್ಪ ನೀರು ಅದಾವು. ಮಳೆಗಾಲಕ್ಕೆ ಕ್ಯಾನಲ್ ಓಪನ್ ಮಾಡ್ಯಾರೋ ಇಲ್ಲ ಗೊತ್ತಿಲ್ಲ ನೀರನ್ನ. ಸೊ ನಮ್ದು ಈ ಹೊಲ ಯಾವತ್ತೂ ನೀರಾವರಿ ಏರಿಯಾ ಇದ್ದಂಗೆನ ಸ್ನೇಹಿತರೆ, ಯಾಕಂದರೆ ಇದು ಯಾವಾಗಲೂ ನಾವು ಇದಕ್ಕೆ ಮೆಣಸಿನ ಗಿಡನೇ ಅಗಿ ತಂದು ಹಚ್ಚಿ ನಾಟಿಸ್ತಿದ್ರು. ಸೊ ಈ ವರ್ಷ ತೊಗರಿ ಬಿತ್ತಾರ ನೋಡ್ರಿ ಈ ಹೊಲನ. ಹಂಗಾಗಿ ನೀರು ಬಿಡುವಂಥದ್ದು ಏನಿಲ್ಲ. ಮಳೆ ಕಡಿಮೆ ಆದಮೇಲೆ ನೀರು ಬಿಡ್ತಾರೇನೋ ಗೊತ್ತಿಲ್ಲ. ಈಗ ನೀರು ಅದಾವಿಲ್ಲ ಅಂತ ಚೆಕ್ ಮಾಡೋಕೆ ಮೈದು ಸ್ನೇಹಿತರೆ, ನೀರು ಅದ ಅಂತರೂ ಅದಾವು. ನೀರು ಯಾಕೆ ಬೇಕಾಗಿತ್ತು ಅಂತಂದರೆ ಇಲ್ಲಿ ನೋಡ್ರಿ ಹೊಲಕ್ಕೆ ಊಟ ಬುತ್ತಿ ಕಟ್ಕೊಂಬಂದೀವಿ. ಸ್ವಲ್ಪ ಅಕ್ಕರ್ಕಿ ಅಂತ ಕರಿತೀವಿ ನಿಮ್ಮ ಭಾಷೆದೊಳಗೆ, ನೀವೇನೇನು ಕರಿತಿರೋ ಗೊತ್ತಿಲ್ಲ. ಒಂದೊಂದು ಸೈಡು ಒಂದೊಂದು ಪದ ಕರೀತೀರ, ಬಟ್ ಎಲ್ಲರೂ ಅಕ್ಕರ್ಕಿನ ಅಂತೀವಿ ನಮ್ಮ ಕಡೆ, ಉತ್ತರ ಕರ್ನಾಟಕದ ಕಡೆ. ನೋಡ್ರಿ ಅಕ್ಕರ್ಕಿನ ಚಲೋ ಚಲೋ ಅದು ಎಲ್ಲಿ ಎಲ್ಲಿ ಆರಿಸ್ಕೊಂಡು ಈಗ ನೀರಿನಾಗ ತೊಳ್ಕೊಂಡು ಹೋಗ್ಬೇಕು. ಯಾಕಂದರೆ ಮಣ್ಣು ಮಣ್ಣು ಐತಿ, ಅದ್ರ ಜೊತೆಗೆ ತೊಳ್ಕೊಂಡೋಗಿ ಅಲ್ಲಿ ಬುತ್ತಿ ಬಿಚ್ಕೊಂಡು ತಿಂತೀವಿ ಸ್ನೇಹಿತರೆ. ಅದ್ರ ಜೊತೆಗೆ ಇಲ್ಲಿ ಕಿರಿಸಾಲಿ ನೋಡ್ರಿ ಭಾಳ ಐತಿ. ಇದನ್ನು ಮನೆಯೊಳಗಾದ್ರೆ ಎಷ್ಟೋದ್ರೂ ನರಕ್ ನರಕ್ ಅಂತ ಮಣ್ಣು ಬಂದೇ ಬರುತ್ತೆ. ಸ್ವಲ್ಪ ಮಳೆ ಅದಕ್ಕೆ ಬೇರೆಲ್ಲ ಮಣ್ಣು ಮಣ್ಣಾಗಿದೆ ಎಲ್ಲ ಸ್ನೇಹಿತರೆ. ಅದನ್ನಿಲ್ಲಿ ಈಗ ತೊಳ್ಕೊಂಡು ಹೋಗ್ಬೇಕಂತ ಮಾಡೀವಿ ನೋಡ್ರಿ ಇಲ್ಲೇ ನೀರಿನಾಗ. ಹಂಗಾಗಿ ನೀರು ಹರಿವು ನೀರಾಗಿತ್ತಂದರೆ ಸ್ವಲ್ಪ ಸ್ವಚ್ಛ ಆಗಿಬಿಡ್ತೈತಿ ಅಂತ ಅಂದ್ಕೊಂಡು ಈಗ ತೊಳ್ಕೊಂಬರಂಬರಿ ಸ್ನೇಹಿತರೆ. ಇಷ್ಟು ವಿದ್ಯಾ, ನೀರು ಅದಾವು? ನೀರು ಅದಾವು ಸ್ನೇಹಿತರೆ, ತೊಳೆಂಬರ್ರಿ. ಮೊಬೈಲಲ್ಲಿ ಒಯ್ಯಕ್ಕೆ ಹೆದರಿಕೆ ಆಗಕ್ಕಂತೈತಿ. ಮೊಬೈಲ್ ಬಿತ್ತಂದ್ರೆ ಏನು ಮಾಡ್ಬೇಕಂತ ಅದಕ್ಕೆ ದೂರ ಇಟ್ಟು ತೊಳ್ಕೊಂಬರ್ತೀವಿ. ನಲವತ್ತ ಸಸ್ತದ ಬಿಡು. ಅರವತ್ತು ಎಪ್ಪತ್ತಿಲ್ಲರ ಹಾಕದೆ ಇಲ್ಲ ಈಗ ಅಂದ್ರೆ ಗಡ್ಗಾಜ್ ಇದ್ದಂಗಲ್ಲ. ಅದು ಬಡ್ಡಿ ಎಲ್ಲ ತೆಗೆದು ಹೋಗಿದ್ ಬಿಡೋದು. ಸ್ವಚ್ಛ ಆಗುತ್ತೆ ಇಲ್ಲಿ ಅಂದ್ರೆ. ಕೆನಲ್ ಯಾಕೆ ತುಂಬ ಇಲ್ಲ? ನೀರು ಬಂದ್ ಮಾಡು. ಸ್ನೇಹಿತರೆ, ನಾನು ಆಗಲೇ ಹೇಳಿದ ಹಾಗೆ ಈ ಹೊಲಕ್ಕೆ ಕ್ಯಾನಲ್ ಬಂದೈತಿ. ಕ್ಯಾನಲ್ ಬಂದಿದ್ದರಿಂದ ಇದು ನೀರಾವರಿ ಪ್ರದೇಶ ಆಗಿ ಮಾರ್ಪಾಡಾಗೈತೆ ಅಂತ ಹೇಳಿದ್ನಲ್ಲ ನೋಡ್ರಿ. ಇದು ದೊಡ್ಡದು ಒಂದು ಪೈಪ್ ಐತಲ್ಲ, ಈ ಪೈಪ್ ಮುಖಾಂತರ ಅದು ನಮ್ಮ ಹೊಲ ಇಳಿಜಾರಿಗೆ ಐತಿ ಸ್ನೇಹಿತರೆ. ಅಂದರೆ ಏರಿಗೆ ಕ್ಯಾನಲ್ ಐತಿ, ಇಳಿಜಾರಿಗೆ ಹೊಲ ಐತಿ. ಆದ್ದರಿಂದ ನಮ್ಗೆ ನೀರು ಬಿಡೋಕೆ ಮೋಟ್ರ್ ಹಚ್ಚಿ ನೀರು ಒಡೆಯುವಂಥದ್ದೇನು ಅವಶ್ಯಕತೆ ಇಲ್ಲ. ಯಾಕಂದರೆ ಇಳಿಜಾರಿಗೆ ಭೂಮಿ ಇರೋದರಿಂದ ಸಡನ್ನಾಗಿ ನೀರು ಹರಿ ಮಾಡಿಬಿಟ್ರೆ ಬಂದ್ಬಿಡ್ತೈತಿ. ಹಾಗಾಗಿ ಹರಿ ಮಾಡಿದರೆ ಹೊಲ ಎಲ್ಲ ಯಾವ ಕಡೆ ಬೇಕಾದರೂ ನೀರು ಹೋಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಒಂದು ಪೈಪ್ ಹಾಕ್ಯಾರ. ಆ ಪೈಪ್ ಮುಖಾಂತರನೇ ದೊಡ್ಡ ಪೈಪ್ ಐತೆ ನೋಡ್ರಿ ಅದು. ನಮ್ಮ ಮೈನಿಯರ್ ಕುಂತಾರಲ್ಲ ಅದೇ ದೊಡ್ಡ ಪೈಪಿನ ಮೇಲೆ ಕುಂತಾರೆ ಅವರು. ಆ ಪೈಪಿನ ಮುಖಾಂತರ ಒಳಗೆ ಆ ಮಣ್ಣಾಗ ಹಾಕಿ ಅದನ್ನು ಹೊಲದಾಗ ಸೀದ ಬರುವಂಗೆ ಮಾಡ್ಯಾರ ಪೈಪ್ ನೀರು. ಸೊ ನೋಡ್ತಾ ಇದ್ದೀರಲ್ಲ ಇದೇ ದೊಡ್ಡ ಪೈಪ್ ನೋಡ್ರಿ. ನಾವಂದರೆ ಎಲ್ಲ ಹೊಲ ಎಲ್ಲ ಅಡ್ಡಾಡಿ ಬಂದು ಎಲ್ಲ ಕಿರ್ಸಾಲಿ ಮತ್ತು ಅಕ್ಕರಿಗೆ ಏನೇನು ಇರ್ತಾವಲ್ಲ ಹೊಲದಾಗ ಇಂಥ ಪ್ರೋಟೀನ್ಯುಕ್ತ ಆಹಾರ ತಿಂದೇನೆ ಹಳ್ಳಿ ಊರು ಭಾಳ ಸ್ಟ್ರಾಂಗ್ ಆಗಿರ್ತಾರಂತ ಹೇಳ್ಬೋದು. ನಾವು ಸಿಟಿ ಊಟದಕ್ಕಿಂತ ಹಳ್ಳಿ ಊಟನೇ ತುಂಬ ಇಷ್ಟಪಡ್ತಿಂತೀವಿ ನೋಡ್ರಿ. ರೊಟ್ಟಿ ಕಾಳು ಪಲ್ಲೆ ಈ ಥರ ಏನಾದರೂ ಕಾಯಿಪಲ್ಲೆ ಇತ್ತಂದರೆ ಮಸ್ತ್ ತಿನ್ನೋಕ್ಕಾಗುತ್ತೆ ಸ್ನೇಹಿತರೆ. ಇಲ್ಲೇ ಮನೆಗಾದರೆ ಭಾಳ ನೀರು ಬೇಕಾಗುತ್ತೆ.
ಅದು ಮತ್ತೆ ಮಸಕ್ ಮಸಕ್ ಅಂತ ಮಣ್ಣು ಬರುತ್ತಾ ಅಂತ ಇಲ್ಲೇ ಕ್ಯಾನಲ್ ನೀರು ಹರಿತಿರ್ತಾವು. ಹರಿ ನೀರಿನಾಗ ಇದನ್ನ ಮಣ್ಣು ತೊಳ್ಕೊಂಡು ಹೋಗ್ಬಿಟ್ಟು ಬಂದರೆ ಇನ್ನೂ ಸ್ವಲ್ಪ ಅದು ಮ್ಯಾಗ ಹರ್ಕೊಂಡು ಏನು ಕಿರಿಸಲಿ ಹರ್ಕೋತೀವಲ್ಲ ಅದನ್ನ ಮನೆಗೆ ಹೋಗಿ ಸ್ವಲ್ಪ ಲೈಟಾಗಿ ತೊಳೆದ್ಬಿಟ್ರೆ ಮಣ್ಣು ಇರೋಂಗಿಲ್ಲ ಅಂತ ಅಂತ ಅಂದ್ಕೊಂಡು ಇಲ್ಲೇ ಕ್ಲೀನ್ ಮಾಡಕತ್ತಾರೆ ನೋಡ್ರಿ ನಮ್ಮ ಮೋಹಿನಿಯರು. ನೋಡ್ರಿ ತೊಳಿತಾ ಇದ್ದಾರ, ನೀರೆಲ್ಲ ಕ್ಲೀನ್ ಅದಾವು, ಮಳೆ ನೀರು ಇದ್ದಂಗೆ ಅದಾವು. ಆದರೆ ಅದು ಸಿಮೆಂಟ್ ನೆಲ ಇರೋದ್ರಿಂದ ಅಂದರೆ ಕೆಳಗೆ ಕ್ಯಾನಲ್ ಸಿಮೆಂಟಿಂದ ಮಾಡಿರೋದ್ರಿಂದ ನಿಮಗೆ ಕಪ್ಪಾಗಿ ಕಾಣ್ತಾ ಇರ್ಬೋದು ಸ್ನೇಹಿತರೆ. ಬಟ್ ನೀರೆಲ್ಲ ಚೆನ್ನಾಗಿದ್ದಾವು. ನಾವೆಂಥ ಲಕ್ಕಿ ಅಲ್ಲ ಸ್ನೇಹಿತರೆ, ಇಂಥ ಹಳ್ಳಿ ಊರು ಹಳ್ಳಿ ಮನೆ ಹಳ್ಳಿ ರೈತರು ಇಂಥವ್ರ ಹೊಟ್ಟೆಯಾಗಿ ಹುಟ್ಟೀವಿ ಅಂತಂದರೆ ನಮಗೂ ಒಂಥರ ಎಷ್ಟು ನಾವು ಪುಣ್ಯ ಮಾಡೀವಿ ಅಂತ ಹೇಳ್ತೀವಿ. ಅದರಾಗ ಮತ್ತು ಎಸ್ಪೆಷಲಿ ನಾವು ಹಳ್ಳಿಯಿಂದ ಬಂದವರು ರೈತರು ಅಂತ ಹೇಳ್ಕೊಳಕ್ಕೂ ತುಂಬ ಖುಷಿಯಾಗುತ್ತೆ. ರೈತರ ಮಕ್ಕಳು ಅಂತ ಹೇಳ್ಕೊಳಕ್ಕೆ ಖುಷಿಯಾಗುತ್ತೆ. ಒಂದಾನೊಂದು ಕಾಲದಾಗಿತ್ತದೆ ರೈತರು ಅಂತ ಅಂದರೆ ಒಂಥರ ಕೇರ್ಲೆಸ್ ಅನ್ನೋವಂಗೆ, ಅವ್ರ ಮಕ್ಕಳು ಅಂದರೆ ಒಂಥರ ಕೇರ್ಲೆಸ್ ಆಗಿ ನೋಡುವಂಗೆ. ಬಟ್ ಕಾಲ ಚೇಂಜ್ ಆಗಿದೆ ಸ್ನೇಹಿತರೆ. ರೈತರು ಅಂದರೆ ದೇಶದ ಬೆನ್ನೆಲುಬು ಅಂತಾರೆ. ಅವ್ರಿಗೆ ಮರ್ಯಾದೆ ಮತ್ತು ಗೌರವ ಸಿಗೋದೇ ಬೇರೆ, ಅವ್ರಿಗೆ ಎಲ್ಲಿಲ್ಲದ ಪ್ರೀತಿ ಸಿಗ್ತೈತಿ. ಆದರೆ ಅವ್ರಿಗೆ ಅವರು ಬೆಳೆದಂಥ ಬೆಳೆಗಳಿಗೆ ಅವ್ರಿಗೆ ಕಷ್ಟಪಟ್ಟದ್ದು ನೋಡಿದರೆ ಅದಕ್ಕೆ ತಕ್ಕಂಥ ಬೆಲೆ ಸಿಕ್ಕಾಗ ಮಾತ್ರ ರೈತನಕ್ಕರೆ ಹಾಲು ಸಕ್ಕರೆ ಅಂತ ಅನ್ನುವಂಗೆ ಸರಿಯಾದ ಬೆಲೆ ರೇಟ್ ಸಿಕ್ತಂದರೆ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ. ಈಗ ಒಂದೇನೋ ಎಲ್ಲೇ ನನಗೆ ಓದಿದ ನೆನಪು, ರೈತ ಬೆಳೆದ ಬೆಳೆನ ಎಲ್ಲರೂ ತಿಂತೀವಿ, ಆದರೆ ಇನ್ನೂ ಅವ ಕಡು ಬಡತನದಲ್ಲೇ ಇರ್ತಾನೆ. ಆದರೆ ಮತ್ತು ಬೇರೆ ಬೇರೆ ಏನಾದರೂ ಬಿಸ್ನೆಸ್ ಮಾಡುವಂಥವರು ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ಅದು ನಿಜನೇ ಸ್ನೇಹಿತರೆ. ಅವನಿಗೆ ರೈತನಿಗೆ ಸರಿಯಾದ ಬೆಲೆ ಸಿಗಲಾರ್ದೆ ಇರೋದ್ರಿಂದನೇ ಆ ಥರ ಇರೋದು ಅಂತ ನನ್ನ ಅನಿಸಿಕೆ. ನೋಡ್ರಿ ಈಗಂದ್ರೆ ತೊಳ್ಕೊಂಡು ಒಂದು ಅರ್ಬಿಯಲ್ಲಿ ಸುತ್ತಕೊಂಡು ಹೊಂಟ್ವಿ ಅಂದರೆ ಅದು ಮಣ್ಣು ಮತ್ತೆ ಎಲ್ಲಾದರೂ ಕೆಳಗಿಟ್ವಿ ಅಂದರೆ ಮಣ್ಣು ಹತ್ತಬಾರ್ದಂತ. ನೋಡ್ತಾ ಇರಿ, ಇದ್ರ ಪಲ್ಯ ನಮ್ಮ ತಾಯಿಯವ್ರು ಮಾಡ್ತಾರೆ, ತುಂಬ ರುಚಿಕಟ್ಟಾಗಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಏನು ಜೋಳ ಊರಾಕತ್ತೆ, ಗುರಳು ಊರಾಕತ್ತೆ? ತಂದಿಲ್ಲ ನಮ್ಮ ಯಾವ ಜೋಳ ತರಂದೆ, ಜೋಳ ಬಿತ್ತಕ್ಕೇನು ಕೇಳಿದ್ವಿ ಅಂತ ಹೇಳ್ತಿದ್ರು. ಹಂಗ ನಿಮ್ಮ ಅಪ್ಪ ಫೋನ್ ಹತ್ತು ಇವತ್ತು, ಅಮ್ಮನ ಫೋನ್ ತಂಬ ಇಲ್ಲಿ. ಅಪ್ಪ ಗಜ್ಲ ಎಲ್ಲಿದೆಯಪ್ಪ ಅಂತೇಳಿ ಫೋನ್ ಮಾಡಕ್ ಕಲ್ಕೊಂಡ್ಬಿಡ್ಬೇ ನೀನು. ನೀರ ಬಾಟ್ಲಾಗದ ತಗೋ, ಉಳ್ಳಾಗಡ್ಡೆ ತಪ್ಪಲ ಒಂದು ಎರಡು ಮೂರು ಬಾಟ್ಲಿ ತುಂಬಿಕೊಂಡ್ಬಿಡ್ಬೇಕು. ಇನ್ನ ಮಾತಾಡ್ಬಿಡ ಅವನಕೇ ಕುಡಿ ಇಲ್ಲದೆ ಅಪ್ಪ. ನೆಲ ಸ್ವಲ್ಪ ಗಟ್ಟಿ ಐತಲ್ಲ, ನೆಲ ಗಟ್ಟಿದ್ದೆ ಬ್ಯಾಸರ ಹುಳ ತಂದಿರೋ ನಾನು ಹುಳ ಅದ್ರ ತಾಗ ಎಲ್ಲ ಚುಚ್ಚಕ್ ಬರ್ತದೆ. ಏಳೂರಾಗತ್ತೇನು ಅಲ್ಲ ಎಲ್ಲಿದೆ ಕರೆಂಟಿ ಬಿಡದ ಮ್ಯಾಗಲ್ಲೇ
ರೋಹಿತ್ ಬಿಡು ಅದನ್ನ ಅಲ್ಲಿಡು ಸುಮ್ಮನೆ ಅದ ಕೆಬ್ಬಣ ಐತಿ ಮ್ಯಾಂಗ ಹುಡುಗರು ಏನ್ರ ಬರ್ಸ್ಕೊಂಡ್ರೆ ಏನ್ ಮಾಡ್ತೀಯ ಅದನ್ನ ಅಲ್ಲೇ ತಿರುಕದ್ ಅಷ್ಟ ಮನೆಗೆ ಯಾರಿಲ್ಲ ಅವ್ರಿಗೆ ಬಣ ಬಣ ಅನ್ನತ್ತ ನೋಡ ಸ್ನೇಹಿತರೆ ಇದು ರಾತ್ರಿ ಆಗಿತ್ತು ನೋಡಿರಿ 7:30 8 o'clock ಆಗಕ್ಕೆ ಬಂದಿತ್ತು ಈ ರಾತ್ರಿ 8 ಗಂಟೆ ಆಗಕ್ಕೆ ಬಂದಿತ್ತು ಮನೆಗೆ ಯಾರಿದ್ದಿಲ್ಲ ನಮ್ಮ ಮೈನಿಯರು ಕೂಡ ಊರಿಗೆ ತಮ್ಮ ಊರಿಗೆ ಹಬ್ಬಕ್ಕೆ ಹೋಗಿದ್ರು ಒಂದು 2-3 ದಿನ ಹಬ್ಬ ಆಗಿಂದ ಇದ್ದರು ಸೊ ಹಾಗಾಗಿ ಯಾರಿದ್ದಿಲ್ಲ ಮನೆಗೆ ಬೋರ್ ಹೊಡ್ಯಾಕ್ ಕುಂತಿತ್ತು ನಮ್ಮ ತಾಯಿಯರಿಗೆ ಏನಾದರೂ ಹೋಗಟ ಅದು ಇದು ಹಾಡಾದ್ರೆ ಹಾಡು ವೀಡಿಯೋ ಮಾಡ್ಕೋತೀನಿ ಅಂತಂದೆ ಅವರೆಲ್ಲ ರೆಡಿ ಆಗಿದ್ರು ಸ್ನೇಹಿತರೆ ಸ್ವಲ್ಪ ಹೊಲಕ್ಕೆ ಹೋಗಿ ಬಂದಿದ್ರಲ್ಲ ಸ್ವಲ್ಪ ಬಂದ ಮೇಲೆ ಸ್ವಲ್ಪ ಕಾಟಕ್ಕೆ ಮಕ್ಕೊಂಡ್ರನ ಆರಾಮಾಗುತ್ತಂತ ಅವರಿಗೆ ಹಾಗಾಗಿ ಸ್ವಲ್ಪ ಮಕ್ಕೊಂಡಿದ್ರು ಅವರೆಲ್ಲ ರೆಡಿ ಆಗಿದ್ರು ಸ್ನೇಹಿತರೆ ರಾತ್ರಿ ವೀಡಿಯೋ ಕ್ಲಿಯರ್ ಆಗಿ ಬರಲಿಲ್ಲ ತುಂಬ ಖುಷಿಯಾಗಿದ್ರು ಒಗಟ ಹೇಳ್ತೀನಂತ ನಮ್ಮ ತಾಯಿಯವರು ಹಾಡಾಡೋಕ್ಕೆ ಭಾಳ ಮುಂದ್ರಿ ಈ ಗೌರಿ ಹುಣ್ಣಿಮೆ ಸೀಗಿ ಹುಣ್ಣಿಮೆ ಬರ್ತಾವಲ್ಲ ಅದು ಸೀಗಿ ಹುಣ್ಣಿಮೆ ಗೌರಿ ಹುಣ್ಣಿಮೆ ನಾವು ಬಂದಾಗ ನಮ್ಮ ಮನೆ ಹತ್ರನೇ ಐತದ ಇಡೋದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಗೌರಿ ಹಬ್ಬ ಮಾಡ್ತಾರಲ್ಲ ಸ್ನೇಹಿತರೆ ಅದು ಆ ಟೈಮ್ನಲ್ಲಿ ನಮ್ಮ ತಾಯಿಯವ್ರನ್ನೇ ಬಂದು ಬಂದು ಹಾಡಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ ಹಾಡ ಹಾಡ್ತೀನಿ ಅಂತಂದ್ರೆ ಬಟ್ ಕ್ಲಿಯರ್ ಇರಲಿಲ್ಲ ವಿಡಿಯೋ ಹಂಗಾಗಿ ಬ್ಯಾಡ್ ಬಿಡವ ಎಲ್ಲಾರ ಮತ್ತು ಹೊಲಗ ಹೊರಕ್ಕೆ ಹೋದಾಗ ಹೊಲಕ್ಕೆ ಹೋಗಿರ್ತೀವಲ್ಲ ಅವಾಗ ಇಲ್ಲ ಅಂದ್ರೆ ಹಗಲಿ ಟೈಮ್ ಮಾಡ್ಕೊಳಮ್ಮ ಅಂತ ಅಂತಂದರು ಹಂಗಾಗಿ ಬಿಟ್ಟೆ ನೋಡಿರಿ ನಮ್ಮ ತಾಯಿಯವರು ರೆಡಿ ಆಗಿದ್ರು ಅವರು ಸೋಷಿಯಲ್ ಮೀಡಿಯಾದೊಳಗೆ ಬರ್ತೀನಿ ಅಂತ ಖುಷಿ ಖುಷಿಯಾಗಿದ್ರು ಸ್ನೇಹಿತರೆ ನನಗೂ ತುಂಬ ಖುಷಿಯಾಗಿತ್ತು ನಮ್ಮ ತಾಯಿಯವ್ರು ಒಪ್ಕೊಂಡ್ರಲ್ಲ ಅಂತ ಸೊ ಇನ್ನೊಂದು ವಿಡಿಯೋದೊಳಗೆ ಅವ್ರು ಏನು ಮಾತಾಡಿಸ್ತಾರ ಅಂತ ಮಾತಾಡಿಕೊಂಡು ತೋರಿಸ್ತೀನಿ ಸ್ನೇಹಿತರೆ